ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಮ್ಮಿ ಪ್ಯಾರಡೈಸ್. ಇರೋ ನಾನು ನಿಮಗೆ ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಜನರಲ್ ಆಗಿ ನಾವು ಹೊರಗಡೆ ಮುಂಗ್ದಲ್ ನಮ್ಕಿನಿಂದ ನಾವು ಕೊಂಡ್ಕೊಳ್ತಾ ಇರ್ತೀವಿ, ಎಲ್ಲರಿಗೂ ಗೊತ್ತಿದ್ದಿರೋ ಡಿಶೇ. ಆದರೆ ಅದೇ ಡಿಶ್ನ ಅದೇ ಮುಂಗ್ನಲ್ ನಮ್ಕಿನ ನಾವು ಮನೆಯಲ್ಲೇ ಸೇಮ್ ಅದೇ ಟೇಸ್ಟಲ್ಲಿ ಅದೇ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಕಡಿಮೆ ಪದಾರ್ಥಗಳಿಂದ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ಮುಂಗ್ದಲ್ ನಮ್ಕಿನ ಮಾಡ್ಕೊಳ್ಳೋಕೆ ಮುಂಚೆ ನಾವೇನು ಮಾಡಬೇಕು ಅಂದರೆ, ಹೆಸರುಬೇಳೆನ ನಾವು ಮೊದಲಾಗಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು 4 to 5 hours ಬಿಫೋರ್ ವಾಟ್ರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕು. ನಾನು ಆಲ್ರೆಡಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ನೆಂದಿದೆ ಕೂಡ. ಆದರೆ ಇವಾಗ ನಾವೇನು ಮಾಡಬೇಕು ಅಂದರೆ, ನೆಕ್ಸ್ಟ್ ಈ ಎಕ್ಸಸ್ ವಾಟರ್ನೆಲ್ಲ ತೆಗೆದುಬಿಟ್ಟು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕೊಂಡ್ಬಿಡಬೇಕು ಹೆಸರುಬೇಳೆನೆಲ್ಲ. ನಾವು ಈ ಬೇಳೆನ ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ನಮಗೆ ತುಂಬ ಫಾಸ್ಟಾಗಿ ವಾಟರ್ ಅನ್ನೋದು ಬಟ್ಟೆಗೆ ಅಬ್ಸರ್ವ್ ಆಗುತ್ತೆ. ನಾವು ಈ ಥರ ಈ ಬೇಳೆನೆಲ್ಲ ಈ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀವಲ್ವ, ಅದನ್ನು ನಾವೇನು ಮಾಡಬೇಕು ಅಂದರೆ, ಒಂದು 1/2 ಗಂಟೆ ನಾವು ಈ ಬಟ್ಟೆ ಮೇಲೇ ಹೀಗೆ ಬಿಟ್ಬಿಡಬೇಕು. ಅವಾಗಲೇ ನಮಗೆ ವಾಟರ್ ಕಂಟೆಂಟ್ ಅನ್ನೋದು ಪೂರ್ತಿಯಾಗಿ ಹೋಗಿಬಿಡುತ್ತೆ. ಆದರೆ ಜ್ಞಾಪಕ ಇಟ್ಕೊಳ್ಳೋ ವಿಷಯ ಏನಂದರೆ, ವಾಟರ್ ಕಂಟೆಂಟ್ ಹೋಗೋದಕ್ಕೆ ನಾವು ಬಿಸಿಲಲ್ಲಿ ಮಾತ್ರ ಇಟ್ಕೋಬಾರ್ದು, ಬೇಕಾದರೆ ನೀವು ಫ್ಯಾನ್ ಕೆಳಗಡೆ ಇಟ್ಕೋಬೋದು. ನಮಗೀಗ ಹೆಸರುಬೇಳೆನೆಲ್ಲ ವಾಟರ್ ಕಂಟೆಂಟ್ ಅನ್ನೋದು ಬಟ್ಟೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ, ಚೆನ್ನಾಗಿ ಆರೋಯ್ತು ಕೂಡ. ನೋಡಿ, ಅಸಲು ವಾಟರ್ ಅನ್ನೋದೇ ಇಲ್ಲ. ಇವಾಗ ಏನು ಮಾಡಬೇಕು ಅಂದರೆ, ಈ ಬೇಳೆನೆಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಮ್ಮ ಬೇಳೆ ಎಲ್ಲ ರೆಡಿ ಆಗಿದೆ ಅಲ್ವಾ. ಇವಾಗ ನಮಗೆ ಇದಕ್ಕೆ ಏನೇನು ಬೇಕು ಅಂದರೆ, ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲ್ ಬೇಕು, ಇನ್ನು ಹಾಗೆ ಟೇಸ್ಟ್ಗೋಸ್ಕರ ಉಪ್ಪು ತಗೋಬೇಕು. ಇವಾಗ ನಾವೇನು ಮಾಡೋಣ ಅಂದರೆ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಡೀಪ್ ಫ್ರೈಗೋಸ್ಕರ ಆಯಿಲ್ ಇಟ್ಕೊಳ್ಳೋಣ. ಕಡಾಯಲ್ಲಿ ಮೊದಲು ನಾವು ಎಣ್ಣೆ ಹಾಕೋಬೇಕು. ಈ ಎಣ್ಣೆನ ನಮಗೆ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗೋಕ್ಕೆ ನಮಗೆ ಮಿನಿಮಮ್ 3 to 4 minutes ಟೈಮ್ ತಗೊಳುತ್ತೆ. ಎಣ್ಣೆ ಇವಾಗ ನಮಗೆ ಚೆನ್ನಾಗಿ ಬಿಸಿ ಆಗಿದೆ. ಬಿಸಿ ಆಗಿದೆಯೋ ಇಲ್ವೋ ನಮಗೆ ನೋಡ್ಕೊಳ್ಳೋಕ್ಕೆ ಹೇಗೆ ಗೊತ್ತಾಗೋದಂದರೆ, ಒಂದು ಬೇಳೆ ತೊಗೊಳ್ಬೇಕಂದ್ರೆ ಎಣ್ಣೆಯಲ್ಲಿ ಹಾಕ್ಕೊಂಡು ಟೆಸ್ಟ್ ಮಾಡ್ಕೋಬೋದು, ಚೆನ್ನಾಗಿ ಕಾದಿದೆ ಎಣ್ಣೆ ಕೂಡ. ಇವಾಗ ನಾವೇನು ಮಾಡಬೇಕು ಅಂದರೆ, ನಾವು ಈ ಮೂಂಗ್ ದಾಲ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾವು ಡೈರೆಕ್ಟಾಗಿ ಆಯಿಲಲ್ಲಿ ಹೀಗೆ ಹಾಕ್ಕೋಬಾರ್ದು. ಈ ಥರದ್ದು ಜ್ಯೂಸ್ ಫಿಲ್ಟರ್ದು ಯಾವುದಾದ್ರೂ ಇದ್ದರೆ ಈ ಥರದ್ದು ಯೂಸ್ ಮಾಡ್ಕೋಬೇಕು. ಎಲ್ಲ ಒಂದೇ ಸಲನೂ ನಾವು ಹಾಕ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ಫಿಲ್ಟರಲ್ಲಿ ಹಾಕ್ಕೊಂಬಿಟ್ಟು ಆಯಿಲಲ್ಲಿ ಡಿಪ್ ಮಾಡ್ಕೋಬೇಕು. ಹೀಗೆ ಇದರಲ್ಲಿ ಇಟ್ಕೊಂಬಿಟ್ಟು ನಾವು ಆಯಿಲಲ್ಲಿ ಡೈರೆಕ್ಟಾಗಿ ಹೀಗೆ ಇಟ್ಕೋಬೇಕು. ಹೀಗೆ ಹಾಕ್ಕೊಂಬಿಟ್ಟು ನಾವು ಒಂದು ಸ್ಪೂನಿಂದ ಹೀಗೆ ಕಲಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕಲಿಸ್ಬೇಕು. ಇದು ಫ್ರೈ ಆಗೋಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋಲ್ಲ, ಯಾಕಂದರೆ ನಾವು ನೆನೆಸಿಟ್ಕೊಳ್ಳೋದ್ರಿಂದ ಜಾಸ್ತಿ ಟೈಮ್ಗೂ ಬೇಕಾಗಲ್ಲ, ಒಂದು 2 minutesಲ್ಲೇ ನಮಗೆ ಫ್ರೈ ಆಗೋಗುತ್ತೆ. ಇವಾಗ ನಮ್ಗೆ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇದ್ದೀರಾ. ಫ್ರೈ ಆಗಿದಾಗೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಹೀಗೆ ನಾವು ಮಿಕ್ಸ್ ಮಾಡುವಾಗ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ. ಆದರೆ ಇವಾಗ ನಾವೇನು ಮಾಡಬೇಕಂದ್ರೆ, ಎಕ್ಸಸ್ ಆಯಿಲ್ ಅಂತ ತೆಗೆದುಬಿಟ್ಟು ನಾವು ಟಿಶ್ಯೂ ನ್ಯಾಪ್ಕಿನಲ್ಲಿ ಹಾಕೋಬಿಡಬೇಕು. ಹೀಗೆ ಟಿಶ್ಯೂ ನ್ಯಾಪ್ಕಿನಲ್ಲಿ ಹಾಕೊಳ್ಳೋದ್ರಿಂದ ನಮಗೆ ಎಕ್ಸಸ್ ಆಯಿಲ್ ಏನಾದರೂ ಇದ್ದರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಹೀಗೆ ನೆಕ್ಸ್ಟ್ ರೌಂಡ್ ಕೂಡ ನಾವು ಹಾಗೆ ಮಾಡ್ಕೋಬೇಕು. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಟಿಶ್ಯೂ ಪೇಪರಲ್ಲಿ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಬಿಟ್ಟಿದ್ದೀವಲ್ವ, ಇದರಲ್ಲಿ ನಾವು ಕ್ವಾಂಟಿಟಿಗೆ ತಕ್ಕಷ್ಟು ಟೇಸ್ಟಿಗೆ ನೋಡ್ಕೊಂಡ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಬೇಕಾದರೆ ಇಷ್ಟಪಡೋರಾದರೆ ಇದರಲ್ಲಿ ಚಿಲ್ಲಿ ಪೌಡರ್ ಇನ್ನು ಚಾಟ್ ಮಸಾಲ ಆದರೂ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ಈಗ ನಮಗೆ ಪರ್ಫೆಕ್ಟ್ ಮೂಂಗ್ ದಾಲ್ ನಮ್ಕಿನ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ನಮಗೆ ಈ ಒಂದ್ಸಲ ನೀವು ಈ ಮೂಂಗ್ ದಾಲ್ ನಮ್ಕಿನ ಟ್ರೈ ಮಾಡೋದಾದರೆ, ನೆಕ್ಸ್ಟ್ ಟೈಮ್ ನೀವು ಹೊರಗಡೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ, ಪರ್ಫೆಕ್ಟ್ ಹಲ್ದಿರಾಮ್ ಟೇಸ್ಟ್ ಹಾಗೆ ಬಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗೋದಾದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೂ ಎಲ್ರಿಗೂ ಶೇರ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸು, ಟೇಸ್ಟ್ ಆ್ಯಂಡ್ ಹೆಲ್ದಿ ರೆಸಿಪೀಸ್ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಟೇಸ್ಟ್ ಆ್ಯಂಡ್ ಹೆಲ್ದಿ ರೆಸಿಪಿಯಲ್ಲಿ ನಾವು ಮತ್ತೆ ಮೀಟ್ ಆಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ಬಾಯ್.